ಏನೋ ನಾವು ಇವತ್ತು ವೆಲ್ಕಮ್ ಕ್ರಾಫ್ಟ್ ಅಂಡ್ ಕಂಪನಿ ಇಂದ ನಿಮ್ಮ ತೋಟಕ್ಕೆ ಆಗಮಿಸಿದ್ವಿ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಮುರಳಿ ಅಂತ. ಮುರಳಿ ದೇವನಹಳ್ಳಿ. ಯಾವ್ದು ಸರ್ ಇದು? ಅಕ್ಕುಪೇಟೆ ಅಂತ, ವಾರ್ಡ್ ನಂಬರ್ 23. ಒಂದು ಯಾವ ತಾಲೂಕು? 30 ವರ್ಷದಿಂದಾನು ವ್ಯವಸಾಯ ಮಾಡ್ತಾ ಇದ್ರಿ ಇಲ್ಲಿ. ಸರ್ ಈ ಊರ್ ಯಾವ ತಾಲೂಕು, ಯಾವ ಜಿಲ್ಲೆಯಲ್ಲಿ ಬರೋದು? ಬೆಂಗಳೂರು ರೂರಲ್. ಬೆಂಗಳೂರು ರೂರಲ್. ಸರ್ ಇವಾಗ ನಿಮ್ಮ ತೋಟಕ್ಕೆ ನೋಲ್ಕೋಲು ಬೆಳೆದಿದಾರಲ್ಲ, ಇದು ಯಾವ ಕಂಪ್ನಿ ತಳಿ ಸರ್? ಇದು WS 46. ನೌಕಲ್ ನಮ್ಮ ತಾತ ಅವರು, ನಮ್ಮ ತಂದೆ ಅವರು ಎಲ್ಲ ಬೆಳೆದಿದ್ದಾರೆ. ನಮ್ಮ ಫೀಲ್ಡ್ ಅಲ್ಲೂ ನಾವು ಬೆಳೆದಿದ್ದೀವಿ. ಓಕೆ, ಬೇರೆ ಬೆಳೆಗಳು ಎಲ್ಲ ಹಾಕಿದ್ದೀವಿ. ಹಾ ಸರ್, ಇವಾಗ ನಿಮ್ಮ ತೋಟಕ್ಕೆ ವೆಲ್ಕಮ್ 46 ನೌಕಲ್ ಬೆಳೆದಿರಲ್ಲ, ಇದೊಂದು ತಳಿ ಯಾವ ತರ ಅನಿಸ್ತದೆ ಸರ್? ಇದು ನಿಮಗೆ ಚೆನ್ನಾಗಿದೆ, ಪರವಾಗಿಲ್ಲ. ಗಡ್ಡೆ ಕ್ವಾಲಿಟಿ ಹೆಂಗಿದೆ ಸರ್? ಕೀಪಿಂಗ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಗಡ್ಡೆ ಸೈಜ್ ಬೆಳೆಗಳಿಗೆ, ಗಡ್ಡೆ ಸೈಜ್ ಕಂಪನಿಗಳಿಗೆ ಲೆಕ್ಕ ಹಾಕೋಣಕ್ ಹೋದ್ರೆ ಇದು 6 ವೇಟ್ಗೆ ಬೇಗ ಬರುತ್ತೆ. ಬೇಗ ಬರುತ್ತೆ. ಅರ್ಲಿ ವೆರೈಟಿ ಇದು. ಅರ್ಲಿ ವೆರೈಟಿ ಮತ್ತೆ ಕೀಪಿಂಗ್ ಕ್ವಾಲಿಟಿ, ಗಡ್ಡೆ ಸೈಜ್, ಶೇಪ್ ಯಾವ ತರ ಇದೆ ಸರ್? ತುಂಬಾ ಸೂಪರ್ ಆಗಿದೆ. ಚೆನ್ನಾಗಿದೆ, ತುಂಬಾ ಸೂಪರ್ ಆಗಿದೆ. ಇದನ್ನ ಜಾಸ್ತಿ ಲಾಂಗ್ ಬಿಡಕ್ ಹೋಗ್ಬಿಡ್ತು. ಎಲ್ಲ ಒಂದು 50 ಡೇಸ್ ಒಳಗಡೆ ಕಟ್ ಮಾಡಿದ್ರೆ ಮಾರ್ಕೆಟಿಂಗ್ ಸೂಪರ್ ಕ್ವಾಲಿಟಿ ಚೆನ್ನಾಗಿದೆ. ತುಂಬಾ ಇವಾಗ ನಿಮ್ದು ಮಾರ್ಕೆಟಿಗೆ ಹೋಗಿದೆ ಅಲ್ಲ ಸರ್, ಮಾರ್ಕೆಟಲ್ಲಿ ಏನು ಬೇಡಿಕೆ ಇದೆ ಸರ್ ಈ ಒಂದು ತಳಿ ಬಗ್ಗೆ? ಬೇರೆ ಬೆಳೆಗಳು ಬಂದು ಲೋಡ್ ಬಂದು 40,000 ತಗೊಳ್ತಾ ಇದೆ. ಓಕೆ, ಇದು ಬಂದು 60,000 70,000 70,000 ಒಂದು ನೋಡು. ಹಾಂ, ಇವಾಗ ನೀವು ಒಂದು 46 ನೋಲ್ಕೊಂಡು ಬೆಳೆದಾರ ಸರ್, ಈ ಒಂದು ಬೆಳೆ ಮುಖಾಂತರ ನೀವು ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ತುಂಬ ಚೆನ್ನಾಗಿದೆ, ಮಾಡ್ಬೋದು. ಅದಕ್ಕೆ ಎಲ್ಲ ತಕ್ಕಂಗೆ ಎಲ್ಲ ನೋಡಿ ರೈತರು ಲಾಭ ಪಡ್ಕೊಬೇಕು ಅನ್ನೋದು ನಮ್ಮ ಇಚ್ಛೆ. ಓಕೆ, ಈ ಒಂದು ತಳಿ ಬೆಳೆದು ಲಾಭ ಪಡಿಬೇಕಂತ ಹೇಳ್ತೀರ? ಹಾಂ, ಇಚ್ಛೆ. ಓಕೆ, ನಿಮ್ಮೊಂದು ಅನಿಸಿಕೆ ನಮಗೆ ಶೇರ್ ಮಾಡ್ಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ಹಾಂ, ಓಕೆ.